ಮೂರನೇ ದಿವಸ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಮೂರನೇ ದಿವಸ ದರ್ಶನ್ ಕಂಗಾಲಾಗಿರೋದು ಹೌದು ದರ್ಶನನ್ನು ನೋಡಿ ಜೈಲು ಸಿಬ್ಬಂದಿ ಕಂಗಾಲಾಗಿದ್ದಾರಂತೆ ಯಾಕಂದರೆ ಈ ದರ್ಶನ್ ಅಂತಾನೆ ಅಲ್ಲ ಪ್ರತಿ ಕೈದಿಯ ವೆಲ್ ಬೀಯಿಂಗ್ ಜೈಲು ಸಿಬ್ಬಂದಿಯ ಜವಾಬ್ದಾರಿ ಯಾರಿಗೂ ಏನೂ ಆಗಂಗಿಲ್ಲ ಜೈಲು ಸಿಬ್ಬಂದಿ ಜೈಲಿನ ಒಳಗಿರುವ ಕೈದಿಗಳನ್ನು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂದರೆ ಪತ್ರ ಬಿಟ್ಟು ಹೋಗ್ಬಿಡ್ತಾರೆ ಹೆಚ್ಚು ಕಡಿಮೆ ಆದ್ರೆ ಕೂತ್ಕೊಂಡು ಬರುತ್ತೆ ನಮಗೆ ಅಂತ ಹಾಗೆ ದರ್ಶನು ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವ ದರ್ಶನ್ ಮಾತಿಲ್ಲ ಅಂತೆ ಕಥೆ ಇಲ್ಲ ಅಂತೆ ಒಂದು ಸಲ ಸೆಲ್ನಿಂದ ಹೊರಗೆ ಬರೋದು ಅವಕಾಶ ಇದೆ ಅದಕ್ಕೆ ಅಲ್ಲೇ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಮೀಟರ್ ಜಾಗದಲ್ಲಿ ವಾಕ್ ಮಾಡ್ದಂಗೆ ಮಾಡೋದು ಮತ್ತು ಒಳಗೆ ಹೋಗಿ ಕೂತ್ಕೊಳ್ಳೋದು ತ್ರೀ ಸಿಕ್ಸ್ಟಿ ಡಿಗ್ರಿ ಕವರ್ ಮಾಡುವ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಸೆಲ್ ಮುಂದೆ ದೂರದಿಂದಲೂ ಗಮನಿಸ್ತಾ ಇರ್ತಾರೆ ಹತ್ತಿರ ಹೋದಾಗಲೂ ನೋಡ್ತಾರೆ ಈ ಬಾಡಿ ಕ್ಯಾಮ್ರಾ ಇದೆಯಲ್ಲ ಬಾಡಿ ಕ್ಯಾಮ್ರಾ ಹಾಕೊಂಡೇ ದರ್ಶನ್ ಹತ್ತಿರಕ್ಕೆ ಹೋಗಬೇಕು ಅನ್ನುವ ನಿಯಮ ಇದೆಯಲ್ಲ ಹೀಗಾಗಿ ತಾವೇ ಮೇಲೆ ಬಿದ್ದು ಮುಗಿ ಬಿದ್ದು ಮಾತಾಡಿಸೋದಕ್ಕೂ ಕಷ್ಟ ಸಿಬ್ಬಂದಿಗೆ ಯಾಕಂದರೆ ರೆಕಾರ್ಡ್ ಅದರಲ್ಲಿ ನೀವಾಗಿಯೇ ಮಾತಾಡಿಸ್ಬಾರ್ದು ಅಂತ ಒಂದು ನಿಯಮ ಇದೆ ಬಟ್ ನೋಡಿದಾಗ ಕೈ ಥರ 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 ನಡುಗ್ತಾ ಇದ್ದಾವಂತೆ ಜೊತೆಗೆ ತುಂಬ ಬಾಯಾರಿಕೆ ಆದಾಗ ನಾಲ್ಗೆ ತುಟಿಯಿಂದ ನಾಲ್ಗೆ ಸವರ್ಕೋತಾರಲ್ಲ ಹಾಗೆ ಮತ್ತೆ 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 ಸವರ್ಕೊಳ್ತಾ ಇರೋದು ಯಾರೊಬ್ಬರು ಸಿಬ್ಬಂದಿ ಹೇಳ್ತಿದ್ರು ಸಿಗರೇಟ್ಗಾಗಿ ಮನವಿ ಮಾಡಿಕೊಳ್ಳಬಹುದು ಅಂತ ನಿರೀಕ್ಷೆ ಇತ್ತು ನಮಗೆ ಹಿ ಡಿಡ್ ನಾಟ್ ಸ್ಪೀಕ್ ಅಂತೆ ಒಂದು ಶಬ್ದ ಮಾತಾಡಿಲ್ಲ ಮಾತಾಡ್ತಾನೂ ಇಲ್ಲ ಊಟ ಕೊಟ್ಟಾಗ ಊಟ ತಗೊಳ್ಳೋದು ತಿಂಡಿ ಕೊಟ್ಟಾಗ ತಿಂಡಿ ತಗೊಳ್ಳೋದು ಒಳಗಡೆ ಸೆಲ್ ಒಳಗಡೆ ಏನು ಮಾಡ್ತಿದ್ದಾನೆ ಗೊತ್ತಾಗೋದಿಲ್ಲ ಯಾಕಂದರೆ ಒಳಗೆ ಸಿ ಸಿ ಕ್ಯಾಮ್ರಾ ಇಲ್ಲ ಟೆನ್ ಬೈ ಏಟ್ ಇದೆ ಅದು ಸೆಲ್ಲು ಒಳಗಿರಬೇಕು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಸೆಲ್ ನಂಬರ್ ಫಿಫ್ಟೀನ್ ಒಳಗಡೆ ಇರೋದು ಟೋಟಲ್ ಹದಿನಾರು ಸೆಲ್ಲಿದೆ ಅದರಲ್ಲಿ ಹದಿನೈದನೇ ಸೆಲ್ಲು ಈ ಕಡೆದ್ದು ಎರಡು ಆ ಒಂದು ಖಾಲಿ ಅಂತೆ ಇದೆಲ್ಲವನ್ನೂ ನೋಡಿದಾಗ ಜೈಲು ಸಿಬ್ಬಂದಿಗೆ ಸ್ವಲ್ಪ ಟೆನ್ಷನ್ ಆಗಿದೆ ಹೆಚ್ಚು ಕಡಿಮೆ ಕುತ್ತಿಗೆಗೆ ಬರುತ್ತೆ ಅಂತ ಅದಕ್ಕೆ ವೈದ್ಯರನ್ನು ಕರೆಸಿ ಒಂದು ಸಲ ತಪಾಸಣೆ ಮಾಡಿದ್ರೆ ಮಾಡಿಸಿದ್ರೆ ಹೆಂಗೆ ಅಂತ ಚರ್ಚೆ ನಡೀತಾ ಇದೆ ದರ್ಶನ್ ಏನು ಕೇಳಿಲ್ಲ ಬಟ್ ಇವರಾಗಲೇ ಡಾಕ್ಟ್ರನ್ನ ಕರೆಸಿ ಆರಾಮಿದಾನು ಇಲ್ಲ ಒಂದು ಸಲ ಚೆಕ್ ಮಾಡಿಬಿಡಿ ಅಂತ ಇದು ಸೈಕಾಲಜಿಕಲಿ ಎಂಥ ಪ್ರೆಷರ್ ಆಗಿಬಿಡುತ್ತೆ ಅಂದರೆ ಬಟ್ ಒಂದು ಅಕ್ಲಮಟೈಸೇಷನ್ ಆಗಿದೆ ಬೆಂಗಳೂರು ಜೈಲಿನಲ್ಲಿ ಸದಾ ಕಾಲ ಜನರ ಮಧ್ಯೆ ಇರೋದು ಕೇಳ ಕೇಳಿದ್ದನ್ನು ತಂದುಕೊಡೋದಕ್ಕೆ ಅಕ್ಕಪಕ್ಕದಲ್ಲಿ ಜನ ಎಲ್ಲರೂ ಹೊರಗಡೆ ಹೋದರೆ ಅಪರಿಚಿತರು ಮುಗಿಬೀಳ್ತಾರೆ ಮುತ್ತಿಕೊಳ್ತಾರೆ ಅಂಥ ಬದುಕು ನಡೆಸಿದ ದರ್ಶನ್ನು ಏಕಾಏಕಿ ಜೈಲಿಗೆ ಹೋದರೆ ಲಿಮಿಟೆಡ್ ಜನರ ಜೊತೆ ಕಾನ್ವರ್ಸೇಷನ್ ಇತ್ತು ಇಲ್ಲಿ ಬೆಂಗಳೂರು ಜೈಲಿನಲ್ಲಿ ಅಲ್ಲಿ ಮೂರು ಹೈ ಸೆಕ್ಯೂರಿಟಿ ಸೆಲ್ಗಳಿದ್ದಾವೆ ಅದರ ಪೈಕಿ ಮೂರನೇದರಲ್ಲಿ ದರ್ಶನ್ ಇದ್ದದ್ದು ಕೆಲವರು ಬರ್ತಾರೆ ಕೆಲವರು ಹೋಗ್ತಾರೆ ಆ ರೀತಿಯಾಗಿ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ದರು ಟೋಟಲ್ ಅವ್ರ ಜೊತೆಗೆ ಮಾತಾಡೋದಕ್ಕೆ ಒಂದು ಅವಕಾಶ ಇತ್ತು ಇಲ್ಲಿ ಹಂಗಲ್ಲ ಒಬ್ಬಂಟಿ ವಾಸ ಒಬ್ಬಂಟಿ ವಾಸ ಇನ್ನೊಂದು ಭಾಳ ಚಂದ ಹೇಳಿಕೆ ಇದೆ ಇಫ್ ಯು ಆರ್ ಗೆಟ್ಟಿಂಗ್ ಬೋರ್ಡ್ ವೆನ್ ಯು ಆರ್ ಅಲೋನ್ ಯು ಆರ್ ಇನ್ ಅ ಬ್ಯಾಡ್ ಕಂಪನಿ ಅಂತ ನೋ ಡೌಟ್ ಅಬೌಟ್ ಇಟ್ ಒಬ್ಬರೇ ಇದ್ದಾಗ ನಿಮಗೆ ಬಹಳ ಬೇಜಾರಾದರೆ ನೀವು ಒಂದು ಕೆಟ್ಟ ಕಂಪ್ನಿ ಅಂತ ಇಲ್ಲಿ ಕೆಟ್ಟ ಕಂಪನೀಲಿ ಇರ್ತೀರಿ ಅಂತ ಗೊತ್ತಿಲ್ಲ ನಾಳೆ ಡಾಕ್ಟರ್ ಕರೆಸಿ ಚೆಕಪ್ ಒಂದು ರೌಂಡ್ ಮಾಡಿಸಿದ್ರು ಮಾಡಿಸಿದ್ರೆ ಅದ್ರ ಜೊತೆಗೆ ಈ ಬೆಂಗಳೂರು ಜೈಲಿನಲ್ಲಿ ಅಷ್ಟು ಅಧ್ವಾನಕ್ಕೆ ಕಾರಣ ಏನು ಸಿಗರೇಟ್ ಹೆಂಗೆ ಬಂತು ಅಡುಗೆ ಹೆಂಗೆ ಮಾಡ್ಕೊತಿದ್ರು ಒಳಗಡೆ ಸ್ಟೌವ್ಗಳು ಹೆಂಗಿತ್ತು ಎಲ್ಲ ನೋಡಿದಾಗ ಮತ್ತೆ ಮತ್ತೆ ಕ್ಯಾಂಟೀನು 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 ಅಂತಿದ್ರು ಒಳಗೊಂದು ಕ್ಯಾಂಟೀನ್ ಇರುತ್ತೆ ನಿಯಮದ ಪ್ರಕಾರ ಲಿಸ್ಟಲ್ಲಿ ಹದಿನೈದು ವಸ್ತುಗಳಿದಾವೆ ಹದಿನೈದು ವಸ್ತುಗಳನ್ನು ಮಾತ್ರ ಮಾರಬೇಕಲ್ಲಿ ಸೋಪು ಪೇಸ್ಟು ಬ್ರಷು ಬಿಸ್ಕೆಟ್ಟು ಈ ಥರದೊಂದು ಇದೆ ಅಷ್ಟು ಮಾತ್ರ ಮಾರಬೇಕಲ್ಲಿ ಅಲ್ಲಿ ನೋಡಿದ್ರೆ ಅಕ್ಕಿ ಬೇಳೆ ಹಿಟ್ಟು ಹಿಂದಿನ ಹೋಗಿ ದುಡ್ಡು ಕೊಟ್ಟು ಬಂದರೆ ಮಾರನೇ ದಿವಸಕ್ಕೆ ಚಿಕನ್ನು ಮಟನ್ನು ಎಲ್ಲ ಸಿಕ್ತಿತ್ತಂತೆ ಈ ಸಹವಾಸನೇ ಬೇಡ ಅಂತ ಬಳ್ಳಾರಿ ಜೈಲಿನಲ್ಲಿ ಕ್ಯಾಂಟೀನೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅದು ತಪ್ಪೋದು ಹಂಗೆ ಮಾಡಬಾರ್ದು ಆ್ಯಕ್ಚುಲಿ ನಾನು ಕೇಳಿದ್ರೆ ಸ್ಟ್ರಿಕ್ಟ್ ಮಾಡ್ಬೇಕಪ್ಪ ಈಗ ಉಳಿದಿರೋ ಕೈದಿಗಳೇ ಮುನ್ನೂರ ಎಂಬತ್ತೈದು ಜನ ಕೈದಿಗಳಿದ್ದಾರೆ ರೀ ಇಲ್ಲಿ ಅವ್ರಿಗೆ ಸಮಸ್ಯೆ ಏನೋ ಒಂಚೂರು ಹಣ್ಣು ಹಂಪಲ ತಗೊಂಡು ತಿಂತಿದ್ರು ಟೀ ಕಾಫಿ ಕೊಡ್ತಿದ್ರು ಅಂತಲ್ಲಿ ದುಡ್ಡು ಕೊಟ್ಟು ತಗೊಂಡು ತಿಂತಿದ್ರು ಈಗೇನಿಲ್ಲ ಬೆಳಗ್ಗೆ ತಿಂಡಿ ಬರುತ್ತೆ ಮಧ್ಯಾಹ್ನ ಊಟ ಬರುತ್ತೆ ಸಾಯಂಕಾಲ ಊಟ ಬರುತ್ತೆ ಅಷ್ಟೇ ತಿನ್ಕೊಂಡಿರಿ ಅಂತ ಅದರ ಜೊತೆಗೆ ಇವ್ರಿಗೊಂದು ಕುತೂಹಲ ದರ್ಶನ ನೋಡಬೇಕು ದರ್ಶನ ನೋಡಬೇಕು ಅಂತ ಮುನ್ನೂರ ಎಂಬತ್ತೈದು ಜನ ಕೈದಿಗಳೇ ಕೇಳ್ತಾರಂತೆ ಎಲ್ಲಿರ ದರ್ಶನ ನಮಗೆ ಭೇಟಿ ಆಗೋದಕ್ಕಾಗತ್ತಾ ಅಂತ ಅವರು ಉತ್ತರ ವಲಯ ಡಿ ಐ ಜಿ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ದಾರೆ ಒಬ್ಬೇ ಒಬ್ಬ ಕೈದಿ ಕೂಡ ದರ್ಶನ ಮೀಟ್ ಮಾಡೋಂಗಿಲ್ಲ ಅಂತ ಸಾಲಿಟರಿ ಕನ್ಫೈನ್ಮೆಂಟ್ ಅಂತಾರೆ ಇದಕ್ಕೆ ಏಕಾಂತವಾಸ ಏಕಾಂಗಿವಾಸ ಏಕಾಂಗಿ ವಾಸ ಹಾಗೆ ಇರಬೇಕಂದ್ರೆ ಹಾಗೆ ಇರಬೇಕು ಇವತ್ತು ಒಂದು ಮಾನಸಿಕ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆತನ ಜಾಗದಲ್ಲಿ ನಿಂತ್ಕೊಂಡು ವಿಚಾರ ಮಾಡ್ಬೋದು ವಿಜಯಲಕ್ಷ್ಮಿಯವರು ಹೋಗಿದ್ದರು ಭೇಟಿಯಾಗೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಇಲ್ಲಿಂದ ಮುನ್ನೂರ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿರುವ ಬಳ್ಳಾರಿ ಜೈಲಿಗೆ ಹೋಗಿ ಮಾತಾಡಿಸಿದ್ರು ದರ್ಶನ್ ಸ್ವಲ್ಪ ಇಮೋಷನಲ್ ಆದನಂತೆ ವಿಸಿಟರ್ಸ್ ರೂಮ್ ಇರುತ್ತೆ ಈ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವ ಪ್ರತಿ ಕೈದಿಯೂ ತಮ್ಮ ಸಂಬಂಧಿಕರನ್ನ ಯಾರೇ ವಿಸಿಟರ್ನ ಭೇಟಿ ಆಗಬೇಕಿದ್ರು ಮಧ್ಯದಲ್ಲಿ ಒಬ್ಬ ಜೈಲ್ ಸ್ಟಾಫ್ ಇರ್ತಾರೆ ನೆನಪಿರಲಿ ಅವರಿಬ್ಬರನ್ನೇ ಬಿಡೋದಿಲ್ಲ ಮಾತಾಡೋದಕ್ಕೆ ಜೊತೆಗೆ ಇರಲೇಬೇಕು ಜೈಲ್ ಸ್ಟಾಫ್ ಅದು ಕೂಡ ನಿಯಮ ಇಲ್ಲಿ ಎಲ್ಲ ನಿಯಮ ಹೋಗಿರೋ ನಿಯಮಗಳೆಲ್ಲ ನೆನಪಿಗೆ ಬಂದ್ಬಿಟ್ಟಿದಾವೆ ಬಳ್ಳಾರಿ ಜೈಲಿನ ಸಿಬ್ಬಂದಿಗೆ ಅದು ಅಲ್ಲದೆ ಸ್ಟ್ರಿಕ್ಟ್ ಆರ್ಡರ್ ಆಗಿದೆ ರಕ್ತ ಸಂಬಂಧಿಕರು ಮತ್ತು ವಕೀಲರನ್ನು ಬಿಟ್ಟರೆ ಬೇರೆ ಯಾರನ್ನೂ ಭೇಟಿ ಆಗೋದಕ್ಕೂ ಅವಕಾಶ ಇಲ್ಲ ದರ್ಶನ್ಗೆ ರಕ್ತ ಸಂಬಂಧಿಕರು ಅಂದ್ರೆ ಯಾರು ಬಂದರು ಅಮ್ಮ ತಮ್ಮ ಹೆಂಡತಿ ಮಗ ಇಷ್ಟೇ ಇವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಭೇಟಿಯಾಗೋದಕ್ಕೆ ಅವಕಾಶ ಇಲ್ಲ ಅವರ ಅಕ್ಕ ಒಬ್ಬರಿದ್ದಾರೆ ಅಕ್ಕನ ತಂಗಿನ ಅವ್ರ ಗಂಡಪ್ಪ ಆ ಲಿಸ್ಟಲ್ಲಿ ಹಾಕೊಂಡಿದ್ದಾರೆ ಅವ್ರನ್ನ ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಭೇಟಿಯಾಗೋದಕ್ಕೆ ಅವಕಾಶ ಇಲ್ಲ ವಕೀಲರು ಬಂದರು ಮಾತಾಡ್ಬೋದು ದರ್ಶನ್ ಹೆಂಡತಿ ನೋಡಿ ಭಾಳ ಇಮೋಷನಲ್ ಆದನಂತೆ ಮಗ ಹೆಂಗಿದ್ದಾನೆ ಅಂತ ಕೇಳಿದ್ನಂತೆ ಎರಡು ಬ್ಯಾಗ್ನಲ್ಲಿ ಬಟ್ಟೆ ಡ್ರೈ ಫ್ರೂಟ್ಸು ಒಂದಷ್ಟು ಔಷಧಿ ತಗೊಂಡು ಬಂದಿದ್ರಂತೆ ವಿಜಯಲಕ್ಷ್ಮಿ ವಕೀಲರು ಕೂಡ ಇವತ್ತು ಭೇಟಿಯಾಗಿದ್ದಾರೆ ಕಾನೂನು ಹೋರಾಟ ಎಲ್ಲಿಗೆ ಬಂತು ಮುಂದೇನಾಗತ್ತೆ ಹೇಳಿ ಧೈರ್ಯ ಹೇಳಿ ಬಂದ್ರಂತೆ ಚಾಮುಂಡೇಶ್ವರಿ ದೇವಿಗೆ ಅರ್ಚನೆ ಮಾಡಿಸ್ಕೊಂಡು ಕುಂಕುಮ ಅಕ್ಷತೆ ತಗೊಂಡು ಹೋಗಿ ಕೊಟ್ಟಿದ್ದಾರೆ ಒಂದು ಸಣ್ಣ ಡಬ್ಬಿಲಿ ಬಾಳೆಹಣ್ಣಿನ ಪ್ರಸಾದ ತಗೊಂಡು ಹೋಗಿದ್ರಂತೆ ಅದನ್ನು ಕೊಟ್ಟಿದ್ದಾರೆ ದೇವರು ತಾಯ್ತಾ ಕೊಡೋದಕ್ಕೆ ಹೋದರೆ ಪೊಲೀಸರು ಅದು ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದ್ರಂತೆ ತಾಯ್ತಾಗಿ ತಗೊಡೋದಕ್ಕೆಲ್ಲ ಅವಕಾಶ ಇಲ್ಲ ಅಂತ ನಿಯಮ ಇದೆ ಅಲ್ಲಿ ಒಳಗೆ ಜನಿವಾರ ಹಾಕ್ಕೊಂಡಿದ್ರೆ ಸಂಪ್ರದಾಯದ ಸಂಪ್ರದಾಯಸ್ಥರು ಜನಿವಾರ ಹಾಕ್ಕೊಂಡು ಹೋಗಿರ್ತಾರೆ ಅದನ್ನು ತೆಗೆದಿಟ್ಟು ಹೋಗ್ಬೇಕು ಕೈಗೆ ದಾರ ಕಟ್ಕೊಂಡಿದ್ದೀನಿ ಏನು ಮಾಲೆ ಇದೆ ಯಾವುದೋ ದೇವ್ರದ್ದು ಇಲ್ಲ ಅವಕಾಶ ಇಲ್ಲ ಜೈಲಿನ ಡಿಪ್ರೆಷನ್ನಿಗೆ ನೇಣಾಕೊಂಡ್ಬಿಡ್ತಾರೆ ಅಂತ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ ಅನ್ನುವ ಕಾರಣಕ್ಕೆ ಜೈಲಿನ ಒಳಗಡೆ ಇರುವಂಥ ಎಚ್ಚರಿಕೆ ಅದು ಇವತ್ತು ಉತ್ತರ ವಲಯ ಡಿ ಐ ಜಿ ಶೇಷ ಅವರು ಜೈಲಿಗೆ ಬಂದಿದ್ದರು ದರ್ಶನ್ನ ಕಾರಣಕ್ಕಾಗಿ ವಿಶೇಷವಾಗಿ ತೆಗೆದುಕೊಳ್ತಾ ಇರುವ ಎಚ್ಚರಿಕೆ ಇದು ಒಳಗೆ ಬಂದು ಬ್ಯಾರಕ್ಕೆಲ್ಲ ಪರಿಶೀಲನೆ ಮಾಡಿ ಸಿಬ್ಬಂದಿನೆಲ್ಲ ಕರೆದು ಹೈ ಅಲರ್ಟಲ್ಲಿರಿ ಅಂತ ಎಚ್ಚರಿಕೆ ಕೊಟ್ಟು ಹೋದರು ಮತ್ತು ಮಾಧ್ಯಮಕ್ಕೆ ಮಾತಾಡುವಾಗ ಹೇಳಿದ್ರು ಯಾವುದೇ ವಿಶೇಷ ಸೌಲಭ್ಯ ಇಲ್ಲ ಜೈಲಿನ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀವಿ ಹೈ ಸೆಕ್ಯೂರಿಟೀಸ್ ಅಲ್ಲಿ ಒಳಗೆ ಇಟ್ಟಿದ್ದೀವಿ ಬಳ್ಳಾರಿ ಜೈಲಿನಲ್ಲಿರೋದು ಇಂಡಿಯ ಅದೊಂದು ಬೇರೆ ಸಮಸ್ಯೆ ಆಗಿದೆ ದರ್ಶನ್ಗೆ ಇಂಡಿಯನ್ ಟಾಯ್ಲೆಟಲ್ಲಿ ಕೂತ್ಕೊಳ್ಳೋಕ್ಕಾಗಲಿ ಬಂತೆ ಬೆನ್ನೋ ಬರುತ್ತಂತೆ ಅದಕ್ಕೆ ಸರ್ಜಿಕಲ್ ಚೇರ್ ಕೇಳಿದ್ದಾರೆ ನೋಡಿ ದರ್ಶನಕ್ಕೆ ಸರ್ಜಿಕಲ್ ಚೇರ್ ಬೇಕು ಅಂತ ಮನವಿ ಮಾಡಿಕೊಳ್ಳೋದು ನಾವು ಡಾಕ್ಟ್ರ್ ಒಪಿನಿಯನ್ ತಗೊಂಡು ಕೊಡ್ತೀವಿ ಅಂತ ಜೈಲಿನ ಸಿಬ್ಬಂದಿ ಹೇಳೋದು ಹೆಂಗೆ ಬರುತ್ತೆ ನೋಡಿ ಕಷ್ಟ ಅಂದರೆ ಜೈಲಿನ ನಿಯಮಗಳ ಪ್ರಕಾರ ಟಿ ವಿ ಕೊಡಬಹುದು ಕೆಲವು ಕೆಲವು ಸಲ ಬೈ ಡಿಫಾಲ್ಟ್ ಇಟ್ಟಿರ್ತಾರೆ ಇನ್ನು ಕೆಲವು ಸಲ ಇರಲಿಲ್ಲ ಅಂದರೆ ಕೈದಿ ಕೇಳಿ ಕೇಳಿದರೆ ಕೊಡಬೇಕಾಗತ್ತೆ ಜೈಲಿನ ಬ ಜೈಲಿನ ನಿಯಮ ಅದು ಟಿ ವಿ ಕೊಡಬೇಕು ಅಂತ ಕೇಳಿಲ್ಲಂತೆ ದರ್ಶನ್ ಒಂದು ಹಂತದಲ್ಲಿ ಹೊರ ಜಗತ್ತಿಂದ ಏನೂ ಬೇಡ ಅಂತ ಅನಿಸಿದ್ರು ಅನಿಸಿರ್ಬೋದು ಕೇಳಿಲ್ಲಂತೆ ಕೇಳಿದ್ರೆ ಕೊಡ್ತೀವಿ ಅಂತ ಅಂದಿದ್ದಾರೆ ಶೇಷ ಅವರು ಹೇಳೋರು ಡಿ ಐ ಜಿ ಶೇಷ ರಾಜಕಾರಣಿಗಳ ಒತ್ತಡದ ಪ್ರಶ್ನೆ ಬಂತು ಅಂತವನ್ನ ಯಾವುದನ್ನು ನಾವು ಕೇಳೋದಿಲ್ಲ ಹಣದ ಆಮಿ ಆಮಿಷ ಒಡ್ಡಿಲ್ಲ ಅದು ಯಾವುದಕ್ಕೂ ಜಗ್ಗದಿಲ್ಲ ಬಗ್ಗೆ ಬಗ್ಗದಿಲ್ಲ ಅಂತೆಲ್ಲ ಹೇಳಿದ್ರು ಕೆಳಸ್ ಇಟ್ಟಿರೋ ಅವರಿಟ್ಟಿರೋ ಜಾಗ ಇಟ್ಟಿರೋ ಜಾಗ ಹೇಗಿದೆ ಅಂತಂದರೆ ಅಲ್ಲಿ ಸೆಲ್ಗಳಿದಾವೆ ಆ ಸೆಲ್ಗಳಲ್ಲಿ ನಾವು ಪಾಪ್ಯುಲೇಷನ್ ಕಮ್ಮಿ ಮಾಡಿದ್ದೀವಿ ನಾಲ್ಕು ಜನ ನಾಲ್ಕು ಜನ ಹದಿನೈದು ಸೆಲ್ಲಲ್ಲಿ ನಾಲ್ಕು ಜನ ಬಂದಿಗಳು ಮಾತ್ರ ಇದ್ದಾರೆ ಬೇರೆ 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 ಸೆಲ್ಲಲ್ಲಿ ಸಬ್ 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 ಸೆಲ್ಲಲ್ಲಿ ಇವರನ್ನು ಅಷ್ಟು ಜನದಿಂದ ಬೇರೆ ಮಾಡಿ ಇಟ್ಟಿದ್ದೀವಿ ಅಷ್ಟು ಜನದಿಂದ ಬೇರೆ ಮಾಡಿ ಸಿಂಗಲ್ ಸೆಲ್ಲಲ್ಲಿ ಲಾಸ್ಟ್ ಸೆಲ್ಲಲ್ಲಿ ಇಟ್ಟಿದ್ದೀವಿ ಅಷ್ಟು ಕಾರಿಡಾರು ಮತ್ತು ಅಷ್ಟು ಸೆಲ್ಗಳು ಮೂಮೆಂಟ್ ಎಲ್ಲವೂ ಕೂಡ ಕೂಡ ಮೂರು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಮೂರು ಸಿ ಸಿ ವಿ ಕ್ಯಾಮ್ರಾದಲ್ಲಿ ಎಲ್ಲವೂ ಕೂಡ ಮಾನಿಟ್ರ್ ಆಗ್ತಾ ಇದೆ ಜಸ್ಟ್ ನನಗೆ ಕೇಳ ಓದ್ ಕೇಳಿದಾಗ ಅವ್ರಿಗೇನೋ ಒಂದು ಬ್ಯಾಕ್ ಪೇನ್ ಏನೋ ಇದೆಯಂತೆ ನಮ್ಮದು ಅಲ್ಲಿರೋದು ಇಂಡಿಯನ್ ಟಾಯ್ಲೆಟ್ ಆಗಿತ್ತು ಇಂಡಿಯನ್ ಟಾಯ್ಲೆಟ್ ಇದೆ ಕುಂದ್ಕೊಳ್ಲಿಕ್ಕಾಗಲ್ಲ ನನಗೆ ಮೋಷನ್ ಮಾಡಲಿಕ್ಕಾಗಲ್ಲ ಹೆಲ್ತ್ ಇಶ್ಯೂ ಇದೆ ಹಂಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿದ್ದು ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ನೋಡಿ ನಾನು ಕನ್ಸಿಡರ್ ಮಾಡ್ತೀನಿ ಫಸ್ಟ್ ಮೆಡಿ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ ಏನೋ ಎಲ್ತ್ ರೀ ಎಲ್ ಫೋರ್ ಅಲ್ಲ ಏನೋ ಹೇಳಿದ್ರಲ್ಲ ಎಲ್ ಫೈ ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ ಅದಿತ್ತು ಅಂತಂದರೆ ಆ್ಯಸ್ ಪರ್ ರೂಲ್ಸ್ ಅಷ್ಟೇ ಆ್ಯಸ್ ಪರ್ ರೂಲ್ಸ್ ಏನೇನೋ ಕೊಡ್ತೀವಿ ಅದು ಯಾವುದೇ ಕಾರಣಕ್ಕೂ ಇಲ್ಲ ಯಾವ 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 ಪೊಲಿಟಿಷನ್ಸ್ ಮಾತು ನಾವು ಕೇಳಲ್ಲ ಯಾವ ಪೊಲಿಟಿಕಲ್ ಪ್ರೆಷರು ಇಲ್ಲ

ಭಾವ ಬರೋದಿಲ್ಲ ಈಗೇನೋ ಮಾಹಿತಿ ಬಂತು ಬ್ಯಾಕ್ ಪೇನ್ ಇದೆ ಇಂಡಿಯನ್ ಟಾಯ್ಲೆಟ್ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಸರ್ಜಿಕಲ್ ಚೇರ್ ಅದೇನೋ ಬರುತ್ತಂಥದ್ದು ಅದನ್ನು ಕೊಡೋದಕ್ಕೆ ಕೇಳಿದಾನಂತೆ ಬ್ಯಾಕ್ ಪೇನ್ ಇದೆ ಅನ್ನುವುದಕ್ಕೆ ಮೆಡಿಕಲ್ ಡಾಕ್ಯುಮೆಂಟ್ಗಳನ್ನು ಕೇಳಿದ್ರಂತೆ ಜೈಲಿನ ಸಿಬ್ಬಂದಿ ಹಿಂದಿತ್ತು ಎಕ್ಸ್ರೇ ಆಗಿದೆ ಏನೋ ಟ್ರೀಟ್ಮೆಂಟ್ ತಗೊಂಡಿದ್ದೀರಿ ಏನೇನು ದಾಖಲೆ ಇದೆ ತಗೊಂಬನ್ನಿ ಆ ದಾಖಲೆಯನ್ನು ಡಾಕ್ಟರ್ಗಳಿಗೆ ಕೊಟ್ಟು ಅವರು ಹ್ಞೂ ಅಂದರೆ ಕೊಡ್ತೀವಿ ಅಂದ್ರಂತೆ ಒಂದು ಸರ್ಜಿಕಲ್ ಚೇರ್ಗಿದು ಚಾರ್ಜ್ ಶೀಟ್ ಪೂರ್ತಿಯಾಗಿ ತಯಾರಾಗಿದೆ ಸೋಮವಾರ ಮಂಗಳವಾರ ಬುಧವಾರದಷ್ಟೊತ್ತಿಗೆ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ ತೊಂಬತ್ತು ದಿವಸದ ಒಳಗಡೆ ಸಲ್ಲಿಕೆ ಆಗಬೇಕು ಒಂಬತ್ತನೇ ತಾರೀಕು ತೊಂಬತ್ತು ದಿವಸ ಆಗುತ್ತೆ ಅನಿಸುತ್ತೆ ಐ ಆರ್ ದಾಖಲಾಗಿ ನಾಲ್ಕೂವರೆ ಸಾವಿರ ಪೇಜ್ ಇದೆಯಂತೆ ಈ ಕೇಸಿನ ಸ್ವರೂಪವನ್ನು ನೋಡಿದ್ರೆ ಈ ಥರದ ಕೇಸ್ಗಳಲ್ಲಿ ಬಿಗ್ಗೆಸ್ಟ್ ಎವರ್ ಅಂದರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಬಿಗ್ಗೆಸ್ಟ್ ಎವರ್ ಚಾರ್ಜ್ ಶೀಟ್ ಅಂತ ಅನ್ಸುತ್ತೆ ಇದು ಐದು ಲಕ್ಷ ರೂಪಾಯಿ ಟೋಟಲ್ ಖರ್ಚಾಗಿದೆ ಅಂತೆ ರೇಣುಕಾಸ್ವಾಮಿ ಕೊಲೆಯ ತನಿಖೆಗೆ ಎಫ್ ಎಸ್ ಒಲ್ಲಿಗೆ ಪೇ ಮಾಡಿರೋದು ಡಾಕ್ಟ್ರ್ ಏನು ತನಿಖಾಧಿಕಾರಿಗಳ ಓಡಾಟಕ್ಕೆ ಬಳಸಿರೋದು ಇತ್ಯಾದಿ ಇತ್ಯಾದಿ ಅತಿ ಹೆಚ್ಚು ಖರ್ಚು ಈ ಹಾರ್ಡ್ ಡಿಸ್ಕ್ ಖರೀದಿ ಮಾಡೋದಕ್ಕೆ ಹೋಗಿದೆ ಸಿ ಸಿ ಟಿ ವಿ ಫುಟೇಜ್ಗಳನ್ನೆಲ್ಲ ರಿಟ್ರೀವ್ ಮಾಡ್ಕೊಂಡ್ರಲ್ಲ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಹಾರ್ಡ್ ಡಿಸ್ಕ್ ತಗೊಂಡಿದ್ದಾರೆ ಅದಕ್ಕೆ ಅತಿ ಹೆಚ್ಚಿನ ಖರ್ಚು ಆಗಿದೆ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಮಾತಾಡೋದು ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಇನ್ನೊಂದಷ್ಟು ಸ್ವಲ್ಪ ರಿಪೋರ್ಟ್ಗಳು ಬರೋದು ಬಾಕಿ ಇದೆ ಅಷ್ಟೇ ಅಂತ ಕೇಳಿಸ್ಕೊಳ್ಳಿ ಚಾರ್ಜ್ ಶೀಟು ಆದಷ್ಟು ಶೀಘ್ರದಲ್ಲಿ ಹಾಕ್ತೇವೆ ಈಗಾಗಲೇ ಚಾರ್ಜ್ ಶೀಟ್ ರೆಡಿಯಾಗಿದೆ ಎಲ್ಲ ವರದಿಗಳು ಕೈ ಸೇರಿದ್ದಾವೆ ಕೆಲವೊಂದು ವರದಿಗಳು ಇನ್ನೂ ಬಾಕಿ ಇದ್ದಾವೆ ಆದರೆ ನಮಗೆ ತೊಂಬತ್ತು ದಿವಸಗಳ ಒಳಗಾಗಿ ಈ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗಿರೋದ್ರಿಂದ ಈಗಾಗಲೇ ನಮ್ಮಲ್ಲಿರ್ತಕ್ಕಂಥ ಸಾಕ್ಷಿ ಆಧಾರಗಳು ಭೌತಿಕ ಸಾಕ್ಷಿಗಳಿರ್ಬೋದು ತಾಂತ್ರಿಕ ಸಾಕ್ಷಿಗಳಿರ್ಬೋದು ಅಥವಾ ಸಾಂದರ್ಭಿಕ ಸಾಕ್ಷಿಗಳಿರ್ಬೋದು ಇವೆಲ್ಲದರ ಆಧಾರದ ಮೇಲೆ ಈಗಾಗಲೇ ನಾವು ಅಂತಿಮ ವರದಿಯನ್ನು ತಯಾರಿಸಿದ್ದೇವೆ ಅದು ಕಾನೂನು ನಮ್ಮ ಎಸ್ ಪಿ ಪಿ ಅವರು ಅವರ ಸ್ಕ್ರೂಟಿನಿಯಲ್ಲಿದೆ ಅದಾದ ನಂತರದಲ್ಲಿ ನಾವು ಆದರ್ಶದಲ್ಲಿ ಈ ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್